ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವಂತಹ ಮೂರನೇ ಓಡಿಐ ಪಂದ್ಯದಲ್ಲಿ ಟೀಂ ಇಂಡಿಯಾ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದೆ. ಹೌದು, ಇವತ್ತು ಟೀಂ ಇಂಡಿಯಾ ಪರವಾಗಿ 5 ಜನ ಹೊಸ ಆಟಗಾರರು ತಮ್ಮ ಮೊದಲನೇ ಓಡಿಐ ಪಂದ್ಯವನ್ನ ಆಡ್ತಿದ್ದಾರೆ. ಇಷ್ಟು ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡಿದ ಕಾರಣ ಟೀಂ ಇಂಡಿಯಾ ಬ್ಯಾಟಿಂಗ್ ನಲ್ಲಿ ವಿಫಲವಾಗಿದೆ. ಆರಂಭದಲ್ಲಿ ಎಲ್ಲಾ ಬ್ಯಾಟ್ಸ್ಮನ್ ಗಳು ಒಳ್ಳೆ ಆರಂಭವನ್ನೇ ಪಡ್ಕೊಂಡ್ರು ಕೂಡ ಅದನ್ನ ದೊಡ್ಡ ಸ್ಕೋರ್ ಆಗಿ ಯಾರು ಕೂಡ ಕನ್ವರ್ಟ್ ಮಾಡಿಲ್ಲ. ಟೀಂ ಇಂಡಿಯಾ ಇವತ್ತಿನ ಪಂದ್ಯದಲ್ಲಿ 225 ರನ್ ಗಳಿಗೆ ಆಲ್ ಔಟ್ ಆಗುತ್ತೆ. ಇನ್ನು ಇವತ್ತು ಹೆಚ್ಚಾಗಿ ಹೊಸ ಹುಡುಗರು ಆಟ ಆಡ್ತಿರೋದ್ರಿಂದ ರಾಹುಲ್ ಡ್ರಾವಿಡ್ ಅವರು ಮೈದಾನಕ್ಕಿಳಿದು ಪಿಚ್ ನ ವೀಕ್ಷಣೆಯನ್ನ ಮಾಡ್ತಾರೆ. ಟಾಸ್ ಗೂ ಮುನ್ನ ಪಿಚ್ ವೀಕ್ಷಣೆ ಮಾಡಿದಂತ ರಾಹುಲ್ ಡ್ರಾವಿಡ್ ಅವರು ಅಲ್ಲಿ ಅಂಪೈರ್ ಹಾಗೂ ಕ್ಯೂರೇಟರ್ ಗಳ ಜೊತೆ ಮಾತನಾಡ್ತಾರೆ. ಹಾಗೇನೆ ಯಾವ ಬೌಂಡರಿ ಸೈಡ್ ಹತ್ತಿರ ಇದೆ ಎಲ್ಲದನ್ನು ಕೂಡ ಗಮನಿಸ್ತಾರೆ. ಇದಾದ ನಂತರ ಟಾಸ್ ಆಗಿ ಶಿಖರ್ ಧವನ್ ಈ ಸರಣಿಯಲ್ಲಿ ಮೊದಲನೇ ಬಾರಿಗೆ ಟಾಸ್ ಅನ್ನ ಗೆದ್ದು ಬ್ಯಾಟಿಂಗ್ ಅನ್ನ ಆಯ್ದುಕೊತಾರೆ. ಟೀಂ ಇಂಡಿಯಾ ಪರ ಬ್ಯಾಟಿಂಗ್ ನಲ್ಲಿ ಪೃಥ್ವಿ ಶಾ 49 ರನ್ ಗಳಿಸಿದ್ರೆ ಸಂಜು ಸ್ಯಾಮ್ಸನ್ 46 ಹಾಗೂ ಸೂರ್ಯಕುಮಾರ್ ಯಾದವ್ 40 ರನ್ ಗಳಿಸಿದ್ದಾರೆ.